हाय वेलकम टू शिक्षण व्यशक्ति स्पर्धा क्रियेटिव कोचिंग सेंटर शिवमोग्ग इंदिन तरगतियल्ली नावु नंबर सीरीज संख्या सरणिय एरडने भाग नोड़ता इदीवि मोदलने भागदल्ली नानु सीरीज ना हेगे रेकग्नाइज माडबेकु असेंडिंग आर्डर अल्ली इद्रे एनु माडबेकु डिसेंडिंग आर्डर अल्ली इद्रे एनु माडबेकु अंत हेळिद्दे मत्ते 10ने प्रॉब्लम निमगे होमवर्क कोट्टिद्दे केलवरु माडिदिरा केलवरिगे आंसर बंदिल्ल स्वल्प डिफरेंट आगिदे इदु हेगे अंत नोडोण हागाद्रे इवत्तिन मोदलने प्रश्ने 2,3 7,25,121 देन क्वेश्चन मार्क अंत कोट्टिद्दारे इल्ली याव संख्ये बरुत्ते अंत नोडबेकु नानु निमगे फस्टे हेळिद्दे असेंडिंग आर्डर अल्ली बर्ता इदे अंत अंद्रे नावु अडिशन माडबेकु अथवा मल्टिप्लिकेशन माडबेकु इल्ली 2 ಇಂದ 121 ತನಕ ಹೋಗಿದೆ ಸ್ವಲ್ಪ ಡಿಫರೆನ್ಸ್ ಜಾಸ್ತಿ ಹೋಗಿದೆ ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರಬಹುದು ಆದರೂ ಫಸ್ಟ್ ಅಡಿಷನ್ ಚೆಕ್ ಮಾಡೋಣ ಅಡಿಷನ್ ಬಂದಿಲ್ಲ ಅಂತ ಅಂದ್ರೆ ಮಲ್ಟಿಪ್ಲಿಕೇಶನ್ ಹೋಗೋಣ ಇಲ್ಲಿ 2 ಇಂದ 3 ಗೆ ಹೋಗ್ತಾ ಇದೆ ಅಂತ ಅಂದ್ರೆ ಪ್ಲಸ್ 1 ಮಾಡಿದರೆ 2 ಪ್ಲಸ್ 1 ಇಸ್ 3 3 ಇಂದ 7 ಗೆ ಪ್ಲಸ್ 4 3 ಪ್ಲಸ್ 4 ಇಸ್ 7 7 ಇಂದ 25 ಗೆ ಪ್ಲಸ್ 18 7 ಪ್ಲಸ್ 18 ಇಸ್ 25 25 ಇಂದ 125 ಗೆ 96 ಇಷ್ಟು ಮಾಡಿದರು ಇಲ್ಲಿ ಅಬ್ಸರ್ವ್ ಮಾಡಿ 1 ಇದೆ 4 ಇದೆ 18 ಇದೆ 96 ಇದೆ ಇದು ಯಾವುದು ಕೂಡ ಕನೆಕ್ಷನ್ ನೇ ಇಲ್ಲ ಇದು ಆಡ್ ನಂಬರ್ಸ್ ಆಗಲ್ಲ ಈವನ್ ನಂಬರ್ಸ್ ಆಗಲ್ಲ ಪ್ರೈಮ್ ನಂಬರ್ಸ್ ಆಗಲ್ಲ ಸ್ಕ್ವೇರ್ ಆಗಲ್ಲ ಕ್ಯೂಬ್ ಆಗಲ್ಲ ಇದರಲ್ಲಿ ಸಮ ಸಂಖ್ಯೆ ಬೆಸ ಸಂಖ್ಯೆ ವರ್ಗ ಸಂಖ್ಯೆ ಯಾವುದು ಆಗಲ್ಲ ಹಾಗಾಗಿ ನಮಗೆ ಅಡಿಷನ್ ಬರೋದಿಲ್ಲ ಇದು ಫೇಲ್ ಆಯಿತು ಇದು ಬರೋದಿಲ್ಲ ಗೊತ್ತಾಯಿತು ಇಲ್ಲಿ मल्टिप्लिकेशन इन अब्सर्वी इली वे ऐन नंबर सेम नंबर एर सल बर्ता है मल्टिप्लिकेशन अडिशन बर इली टू इंदा थ्री अटलीस्ट इल नोड़ी मल्टिप्लिकेशन हत्र इरबेकु टू डबल टू टू जा फोर नोड़ी हत्र इदे मत्तोंदु कड़मे इदे अष्टे थ्री टू जा सिक्स वन कड़मे इदे आर वन टू कड़मे इदे मल्टिप्लिकेशन बरुत्ते टू इंदा थ्री माडबेकंद्रे टू टू जा फोर आगते माइनस वन अथवा टू वन जा टू माँ प्लस वन कूड़ा ना इलेन बरते कड़े अदे बरु नोड़ता हमें थ्री इंदा सेवन थ्री थ्री टू जा सिक्स प्लस वन माइनस वन थ्री थ्री जा तक थ्री थ्री जा नाइन आगते सेवन बरबा माइनस टू मीनि ಇಲ್ಲಿ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಇಲ್ಲೂ ಕೂಡ ಮೈನಸ್ ಬರಬೇಕು 7 3 ಜಾ 21 ತಗೊಂಡ್ರೆ ಪ್ಲಸ್ ಮಾಡಬೇಕಾಗುತ್ತೆ 4 ಜಾ ತಗೊಳ್ಳೋಣ 7 4 ಜಾ 28 ಮೈನಸ್ 3 ಮಾಡಿದ್ರೆ 25 ಇಲ್ಲಿ ನೋಡಿ ಇವಾಗ ಗೊತ್ತಾಗ್ತಿದೆ ನಮಗೆ ಇಂಟು 2 ಮೈನಸ್ 1 ಮಾಡಿದ್ರೆ ಬರ್ತಾ ಇದೆ ಇಂಟು 3 ಮೈನಸ್ 2 ಇಂಟು 4 ಮೈನಸ್ 3 ಇಂಟು 5 25 5 ಜಾ 125 ಮೈನಸ್ 4 ಹಾ ಇವಾಗ ನೆಕ್ಸ್ಟ್ ನಮಗೆ ಈಜಿಯಾಗಿ ಗೊತ್ತಾಯ್ತಾ ಇದರಲ್ಲಿ ನಂಬರ್ ಸೀರೀಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಈ ಲೈನ್ ಬರ್ಕೊಳ್ಳೋದೆ ಇಂಪಾರ್ಟೆಂಟ್ ಏನು ಮಾಡಿದರೆ ಅಂತೇಳಿ ಇದು ಯಾವಾಗ ಗೊತ್ತಾಗುತ್ತೆ ತುಂಬ ಪ್ರಾಬ್ಲಮ್ಸ್ ನೀವು ಮಾಡಿದಾಗ ನಿಮಗೆ ಈಜಿಯಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ನಾನು ಇಲ್ಲಿ ನೋಡಿ ಇಲ್ಲಿ 2 3 4 5 ಇದೆ ದೆನ್ 6 ಮೈನಸ್ 1 ಮೈನಸ್ 2 ಮೈನಸ್ 3 ಮೈನಸ್ 4 ಇದೆ ಮೈನಸ್ 5 121 ಇಂಟು 6 ಮಾಡ್ಕೊಳ್ಳಿ ಫಸ್ಟಿಗೆ 6 1 ಜಾ 6 6 2 ಜಾ 12 1 ಕ್ಯಾರಿ 6 1 ಜಾ 6 ಪ್ಲಸ್ 1 7 ಆಯ್ತು ಮೈನಸ್ 5 ಮಾಡಬೇಕು 7 26 ಮೈನಸ್ 5 ಇಸ್ 7 21 ಫಾರ್ ದಿಸ್ ಕ್ವೆಶ್ಚನ್ 7 21 ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ 11th one question 0 comma 0 comma 3 comma 9 comma 6 comma 18 9 27 question mark ಅಂತ ಇದೆ ಇದರಲ್ಲಿ ನಮಗೆ ಅಬ್ಸರ್ವ್ ಮಾಡಿ ಇಲ್ಲಿ 0 0 ಇದೆ ಇಲ್ಲಿ ನಾನು ಹೇಳಿದೆ ಡಬಲ್ ಬಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಹೇಳಿ ಅದಕ್ಕಿಂತ ಮುಂಚೆ ಇನ್ನೊಂದು ಚೆಕ್ ಮಾಡಬೇಕು ನೀವು 3 ಇಂದ 9 ಜಾಸ್ತಿ ಆಗಿದೆ 9 ಕ್ಕಿಂತ 6 ಕಡಿಮೆ ಆಗಿದೆ 18 ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಇಲ್ಲಿ ನೋಡಿ ಜಾಸ್ತಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಡಬಲ್ ಸೀರೀಸ್ ಕೊಟ್ಟಿರ್ತಾರೆ ಎರಡು ಸೀರೀಸ್ ಅನ್ನ ಕೊಟ್ಟಿರ್ತಾರೆ ಯಾವಾಗಲೂ ಸೀರೀಸ್ ಫಸ್ಟ್ ನೀವು ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಚೆಕ್ ಮಾಡಬೇಕು ಅಸೆಂಡಿಂಗ್ ಕೊಟ್ಟಿಲ್ಲ ಡಿಸೆಂಡಿಂಗ್ ಕೊಟ್ಟಿಲ್ಲ ಎರಡು ಮಿಕ್ಸ್ ಅಪ್ ಕೊಟ್ಟಿದ್ದಾರೆ ಒಂದು ಸಂಖ್ಯೆ ಜಾಸ್ತಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ನಾವು ಇಲ್ಲಿ ಡಬಲ್ ಸೀರೀಸ್ ಇರುತ್ತೆ ಡಬಲ್ ಹೇಗಿರುತ್ತೆ ಅಂತಂದ್ರೆ ಇಲ್ಲಿಂದ 1 ಬಿಟ್ 1 ಬಿಟ್ 1 ಒಂದು ಸೀರೀಸ್ ಇರುತ್ತೆ ದೆನ್ ಇಲ್ಲಿಂದ 1 ಬಿಟ್ 1 ಬಿಟ್ ಒಂದು ಸೀರೀಸ್ ಇರುತ್ತೆ ಇವಾಗ ಜಸ್ಟ್ ಅಬ್ಸರ್ವ್ ಮಾಡಿ ನೀವು ಇವಾಗ ನಿಮಗೆ ಆನ್ಸರ್ ಈಜಿಯಾಗಿ ಸಿಗುತ್ತೆ ಇಲ್ಲಿ ಮೇಲ್ಗಡೆ ಏನಾಗಿದೆ 0 ಇಂದ 3 ಗೆ ಹೋಗಿದೆ ಅಂತಂದ್ರೆ ಪ್ಲಸ್ 3 ಆಡ್ ಮಾಡಿದರೆ 3 ಇಂದ 6 ಗೆ ಹೋಗಿದೆ ಅಂದ್ರೆ ಪ್ಲಸ್ 3 ಆಡ್ ಮಾಡಿದರೆ 3 ಪ್ಲಸ್ 3 6 6 ಇಂದ 9 ಗೆ ಹೋಗಿದೆ ಪ್ಲಸ್ 3 ಆಡ್ ಮಾಡಿದರೆ 9 ಇಂದ ನಾವು ಏನು ಮಾಡಬೇಕು
ಎಸ್ ತ್ರೀ ಆ್ಯಡ್ ಮಾಡಬೇಕು, ತ್ರೀ ಆ್ಯಡ್ ಮಾಡಬೇಕು. ಕೆಳಗಡೆ ಏನು ಮಾಡಿದ್ದಾರೆ, ಝೀರೋಯಿಂದ ನೈನಿಗೆ ಹೋಗಿದ್ದಾರೆ, ಪ್ಲಸ್ ನೈನ್ ಆ್ಯಡ್ ಮಾಡಿದ್ದಾರೆ. ನೈನ್ ಟು ಏಯ್ಟೀನ್ ಪ್ಲಸ್ ನೈನ್, ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಪ್ಲಸ್ ನೈನ್, ದೆನ್ ವಿ ಹ್ಯಾವ್ ಟು ಆ್ಯಡ್ ನೈನ್. ನಮಗೆ ಎರಡು ಸಂಖ್ಯೆ ಕೇಳಿದ್ರು ಅಂತ ಅಂದ್ಕೊಳ್ಳಿ, ಅವಾಗ ಏನು ಮಾಡಬೇಕು, ಇಲ್ಲಿ ನಾನು ನೈನ್ ಪ್ಲಸ್ ತ್ರೀ ಮಾಡಬೇಕು. ನೈನ್ ಪ್ಲಸ್ ತ್ರೀ ಇಸ್ ಟ್ವೆಲ್, ಈ ಪ್ಲೇಸಲ್ಲಿ ನನಗೆ ಟ್ವೆಲ್ ಸಿಗುತ್ತೆ. ನೆಕ್ಸ್ಟ್ ಅನದರ್ ಒನ್ ನೋಡಬೇಕು, ಇಲ್ಲಿ ಟ್ವೆಂಟಿ ಸೆವೆನ್ ಪ್ಲಸ್ ನೈನ್, ಟ್ವೆಂಟಿ ಸೆವೆನ್ ಪ್ಲಸ್ ನೈನ್ ಮಾಡಬೇಕು. ಟ್ವೆಂಟಿ ಸೆವೆನಿಗೆ ನೈನ್ ಸೇರಿಸಿದ್ರೆ ಥರ್ಟಿ ಸಿಕ್ಸ್ ಆಗುತ್ತೆ, ನೆಕ್ಸ್ಟ್ ಡಿಜಿಟ್ ನನಗೆ ಥರ್ಟಿ ಸಿಕ್ಸ್ ಆಗುತ್ತೆ. ಫಾರ್ ದಿಸ್ ಕ್ವಶನ್ ಟ್ವೆಲ್ ಈಸ್ ರೈಟ್ ಆನ್ಸರ್. ಏನಾದರೂ ನಮಗೆ ಎರಡು ಸಂಖ್ಯೆಗಳು ಕೇಳಿದರೆ ಎರಡು ಸಂಖ್ಯೆ ಬರೀಬೇಕು. ಹನ್ನೊಂದನೇ ಪ್ರಶ್ನೆಗೆ ಹನ್ನೆರಡು ಮತ್ತು ಮೂವತ್ತಾರು ಇಸ್ ದ ರೈಟ್ ಆನ್ಸರ್. ಟ್ವೆಲ್ತ್ ಒಂದು ಕ್ವಶನ್ ಥರ್ಟಿ ತ್ರೀ, ಥರ್ಟಿ, ಟ್ವೆಂಟಿ ಸೆವೆನ್, ಟ್ವೆಂಟಿ ಫೋರ್ ಕ್ವಶನ್ ಮಾರ್ಕ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಥರ್ಟಿ ತ್ರೀಯಿಂದ ಟ್ವೆಂಟಿ ಫೋರಿಗೆ ಹೋಗಿದೆ, ಮ್ಯಾಕ್ಸಿಮಮ್ ಡೌನ್ ಆಗ್ತಾ ಇದೆ ಅಂತ ಅಂದರೆ, ಮ್ಯಾಕ್ಸಿಮಮ್ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಡಿವಿಷನ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಸಬ್ಟ್ರಾಕ್ಷನ್ ಇರುತ್ತೆ, ಕಳಿಬೇಕಾಗುತ್ತೆ. ಇಲ್ಲಿ ಥರ್ಟಿ ತ್ರೀಯಿಂದ ಥರ್ಟಿ ಮಾಡ್ತಾ ಇದ್ದಾರೆ ಅಂತಂದರೆ ಎಷ್ಟನ್ನು ಕಳೆದಿರಬಹುದು ಇವರು, ಎಸ್ ತ್ರೀ ಕಳೆದಿದ್ದಾರೆ. ಥರ್ಟಿ ತ್ರೀ ಮೈನಸ್ ತ್ರೀ ಇಸ್ ಥರ್ಟಿ, ಮೂವತ್ತರಿಂದ ಇಪ್ಪತ್ತೇಳು ಆಗಬೇಕು ಅಂತಂದರೆ ಮೈನಸ್ ತ್ರೀ ಮಾಡಿದ್ದಾರೆ. ಟ್ವೆಂಟಿ ಸೆವೆನ್ನಿಂದ ಟ್ವೆಂಟಿ ಫೋರ್ ಮೈನಸ್ ತ್ರೀ ಮಾಡಿದ್ದಾರೆ. ನಾವೇನು ಮಾಡಬೇಕು, ಎಸ್ ಮೈನಸ್ ತ್ರೀನೇ ಮಾಡಬೇಕು. ಎಲ್ಲವೂ ಕೂಡ ಮೈನಸ್ ತ್ರೀ ನಮಗೆ ಪ್ಯಾಟ್ರನ್ ಸಿಕ್ತು. ಟ್ವೆಂಟಿ ಫೋರ್ ಇದೆ, ಟ್ವೆಂಟಿ ಫೋರ್ ಮೈನಸ್ ತ್ರೀ ದಟ್ ಈಸ್ ಈಕ್ವಲ್ ಟು ಟ್ವೆಂಟಿ ಒನ್. ಫಾರ್ ದಿಸ್ ಕ್ವಶನ್ ಟ್ವೆಂಟಿ ಒನ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಥರ್ಟೀನ್ತ್ ಒಂದ್ ಕ್ವಶನ್, ಒನ್ ಟ್ವೆಂಟಿ ಏಯ್ಟ್ ಕಮ ಸಿಕ್ಸ್ಟಿ ಫೋರ್ ಕಮ ಥರ್ಟಿ ಟು ಕಮ ಸಿಕ್ಸ್ಟೀನ್ ಕಮ ಏಯ್ಟ್ ಕ್ವಶನ್ ಮಾರ್ಕ್ ಅಂತ ಇದೆ. ಇಲ್ಲಿ ನೋಡಿ, ಒನ್ ಟ್ವೆಂಟಿ ಏಯ್ಟಿಂದ ತುಂಬ ಡಿಕ್ರೀಸ್ ಆಗಿದೆ. ತುಂಬ ಡಿಕ್ರೀಸ್ ಆಗಿದೆ ಅಂದರೆ ಡಿವಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಬೇಕಾದರೆ ಮಾಡಿ ನೋಡಿ ನೀವು. ನಾನು ಡಿವಿಷನ್ನೇ ಚೆಕ್ ಮಾಡ್ತೀನಿ ಡೈರೆಕ್ಟಾಗಿ. ಒನ್ ಟ್ವೆಂಟಿ ಏಯ್ಟಿಂದ ಸಿಕ್ಸ್ಟಿ ಫೋರ್ ಆಗಿದೆ ಅಂತಂದರೆ ಏನು ಮಾಡಿದರೆ, ಇಲ್ಲ ಈ ಕಡೆಯಿಂದ ನೋಡಿ ನೀವು, ಏಯ್ಟಿಂದ ಸಿಕ್ಸ್ಟೀನ್ ಮಾಡಿದ್ದಾರೆ ಅಂತಂದರೆ ಇಂಟು ಟು ಮಾಡಿದಾರ, ಇದನ್ನು ಇಂಟು ಟು ಇಂಟು ಟು ಇಂಟು ಟು ಇಂಟು ಟು ಮಾಡಿದಾರ. ಇಲ್ಲಿಂದ ಹೋದರೆ ನಾವು ಡಿವಿಷನ್ ಮಾಡ್ತಾ ಹೋಗಬೇಕು. ಡಿವೈಡೆಡ್ ಬೈ ಟೂ ಮಾಡಿದಾಗ ಒನ್ ಟ್ವೆಂಟಿ ಏಯ್ಟ್ ಡಿವೈಡೆಡ್ ಬೈ ಟು, ಅರ್ಧ ಮಾಡಿ ಒನ್ ಟ್ವೆಂಟಿ ಏಯ್ಟ್ ಡಿವೈಡೆಡ್ ಬೈ ಟು, ಟೂ ಸಿಕ್ಸ್ ಝಾ ಟ್ವೆಲ್ವ್ ಝೀರೋ ಝೀರೋ ಏಯ್ಟ್ ಆಯಿತು, ಟೂ ಫೋರ್ ಝಾ ಏಯ್ಟ್ ಝೀರೋ ಆಯಿತು, ಸಿಕ್ಸ್ಟಿ ಫೋರ್ ಇದೆ, ಸಿಕ್ಸ್ಟಿ ಫೋರ್ ಬಂತು. ಮತ್ತು ಸಿಕ್ಸ್ಟಿ ಫೋರಿಂದ ಥರ್ಟಿ ಟು ಆಗಬೇಕು. ಅರವತ್ತ್ನಾಲ್ಕರ ಅರ್ಧ ಮಾಡಿ ಎರಡರಿಂದ ಭಾಗ ಮಾಡಿ ಮೂವತ್ತೆರಡು ಬಂತು. ಮೂವತ್ತೆರಡರಿಂದ ಹದಿನಾರು ಮಾಡಬೇಕಂದ್ರೆ ಎರಡರಿಂದ ಭಾಗ ಮಾಡಿ, ಹದಿನಾರರಿಂದ ಎಂಟಾಗಬೇಕಂದ್ರೆ ಎರಡರಿಂದ ಭಾಗ ಮಾಡಿ, ಎಂಟರಿಂದ ನನಗೆ ಎಷ್ಟು ಬರಬೇಕು, ಏನು ಮಾಡಬೇಕು ನೋಡಿ, ಡಿವೈಡ್ ಬೈ ಟು ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ಟೂನೇ ಮಾಡಬೇಕು. ಏಯ್ಟ್ ಡಿವೈಡೆಡ್ ಬೈ ಟು, ಏಯ್ಟ್ ಅರ್ಧ ಮಾಡ್ತಾ ಇದ್ದೀನಿ ಅಂದರೆ ಟೂ ಫೋರ್ ಝಾ ಏಯ್ಟ್ ಆಗುತ್ತೆ, ನನಗೆ ಫೋರ್ ಬಂತು. ಫಾರ್ ದಿಸ್ ಕ್ವಶನ್ ಫೋರ್ ಈಸ್ ರೈಟ್ ಆನ್ಸರ್. ಫೋರ್ಟೀನ್ತ್ ಒಂದು ಕ್ವಶನ್, ಇದು ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ, ಹದಿನಾಲ್ಕನೇ ಪ್ರಶ್ನೆ. ದ ನೆಕ್ಸ್ಟ್ ತ್ರೀ ನಂಬರ್ಸ್ ಆಫ್ ದ ಪ್ಯಾಟ್ರನ್ ಒನ್ ಕಮ ಫೋರ್ ಕಮ ನೈನ್ ಕಮ ಸಿಕ್ಸ್ಟೀನ್ ಆ್ಯಂಡ್ ಸೋ ಒನ್ ಅಂತ ಕೊಟ್ಟಿದ್ದಾರೆ. ಒಂದು ನಾಲ್ಕು ಒಂಬತ್ತು ಹದಿನಾರು ಎಂಬ ಸರಣಿಯಲ್ಲಿ ನಂತರದಲ್ಲಿ ಬರುವ ಮೂರು ಸಂಖ್ಯೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಅಡಿಷನ್ ಆದರೂ ಮಾಡಿ ಸಪ್ ಇಲ್ಲಿ ಪ್ಲಸ್ ಮಾಡಬೇಕು, ಯಾಕಂದರೆ ಒಂದರಿಂದ ಹದಿನಾರು ರೈಸ್ ಆಗ್ತಾ ಇದೆ, ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ತಾ ಇದೆ. ಅಸೆಂಡಿಂಗ್ ಆರ್ಡ್ರ್ ಹೋಗೋಕ್ಕಿಂತ ಮುಂಚೆ ನಾನು ಕಳೆದ ಕ್ಲಾಸಲ್ಲಿ ಹೇಳಿದೆ, ಸೈಡಿಗೆ ಕೆಲವು ನಂಬರ್ಸ್ ಬರೆದಿದ್ದೆ ನಾನು, ನ್ಯಾಚುರಲ್ ನಂಬರ್ಸ್, ಆಡ್ ನಂಬರ್ಸ್, ಈವನ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಸ್ಕ್ವೇರ್ ಮತ್ತು ಕ್ಯೂಬ್ ನಂಬರ್ಸ್. ಇಲ್ಲಿ ಅದರಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ಒಂದಿದೆ, ಫೋರ್ ನೈನ್ ಸಿಕ್ಸ್ಟೀನ್ ಇದೆ. ಒನ್ ಅಂತ ಅಂದರೆ ಇದು ಒಂದು ಸ್ಕ್ವೇರ್, ಒನ್ ಒನ್ ಝ ಒಂದರ ವರ್ಗ ಇರುತ್ತೆ, ಇದು ಎರಡರ ವರ್ಗ, ಟು ಟು ಝ ಫೋರ್, ತ್ರೀ ತ್ರೀ ಝ ನೈನ್, ಫೋರ್ ಫೋರ್ ಝ ಸಿಕ್ಸ್ಟೀನ್. ನಾವು ನೆಕ್ಸ್ಟ್ ಏನು ಬರೀಬೇಕು, ಎಸ್ ಫೈವ್ ಫೈವ್ ಝ ಸಿಕ್ಸ್ ಸಿಕ್ಸ್ ಝ ಸೆವೆನ್ ಸೆವೆನ್ ಝ ಬರೀಬೇಕು. ನೆಕ್ಸ್ಟ್ ತ್ರೀ ಕೇಳಿದ್ದಾರೆ, ಫೈವ್ ಫೈವ್ ಝ ಟ್ವೆಂಟಿ ಫೈವ್, ಸಿಕ್ಸ್ ಸಿಕ್ಸ್ ಝ ಥರ್ಟಿ ಸಿಕ್ಸ್, ಸೆವೆನ್ ಸೆವೆನ್ ಝ ಫೋರ್ಟಿ ನೈನ್. ಫಾರ್ ದಿಸ್ ಕ್ವಶನ್ ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಮೇನ್ ಇನ್ಸರ್ಟಿಂಗ್ ದ ಮಿಸ್ಸಿಂಗ್ ನಂಬರ್ಸ್ ಅಂತ ಇದೆ. ಇದರಲ್ಲಿ ಖಾಲಿ ಬಿಟ್ಟಿರೋ ಜಾಗವನ್ನು ಫಿಲ್ಅಪ್ ಮಾಡಬೇಕು. ಈ ಥರ ಪ್ರಾಬ್ಲಮ್ಸು ಕೂಡ ನಂಬರ್ ಸೀರೀಸ್ ಥರನೇ ಇರುತ್ತೆ, ಆದರೆ ಇಲ್ಲಿ
संख्य कोट्टिद्दारे अंद्रे संख्येन नावेनो सल्यूशन कोड्ता इद्दीवि अंद्रे ओंदु पैटर्न अल्लि इरुत्ते आ पैटर्न सल्यूशन कोट्रे ओळगिंद आन्सर् बरुत्ते ई मूरु संख्येगळिगे नावु सल्यूशन कोट्रे ओळगिंद आन्सर् बरुत्ते ई मूरु संख्येगे सल्यूशन कोट्रे ओळगिंद आन्सर् बरुत्ते नमगे इल्लि ई एनु पैटर्न हाकिद्दारे अंत इंपार्टेंट इल्लि अडिशन कोडबहुदु मल्टिप्लिकेशन कोडबहुदु डिविजन कोडबहुदु मिक्सअप कोडबहुदु वेरी इंपार्टेंट एनु अंतंद्रे इल्लि संख्येगळन्न फस्ट अडिशन चेक माडबेकु मल्टिप्लिकेशन चेक माडबेकु नानु ओंदोंदु टाइप इन प्रॉब्लम्स तक अब्ता हमण इधर नोड़ तुम ईजी प्रॉब्लम्स तक नोड़े अर्थ आगते वन प्लस टू प्लस थ्री वन प्लस टू प्लस फोर वन टू फोर एलू कूड़ा ऐडी वन प्लस टू थ्री थ्री प्लस फोर सेवन सेवन वागे इलाोवे ऐन फोर्टी नईन बरकन सेवन स्क्वेर मे फोर्टी नईन आगते सेवन सेवन ज फोर्टी नईन देर फोर फोर्टी नईन बंतु वन बंद डैरेक्टी इली नो याकंद्रे बंद्रे इन्नोंदु अदे रीति बरबेकु ओंदु बर्ता इदे आ पैटर्न अल्लि इन्नोंदु बर्ता इल्ल अंतंद्रे आ पैटर्न इरोदिल्ल नावु बेरे पैटर्न मत्ते चेक माडबेकागुत्ते इल्लि सेकंड क्वेश्चन गे बंदे इल्लि नोडि 3 प्लस इल्लि 2 इदे अल्ल 2 प्लस 3 प्लस 5 2 प्लस 3 5 5 प्लस 5 10 आयितु 10 स्क्वेर 10 टेन ज 100 इल्लि 100 इदे हागागि सेम पैटर्न बरुत्ते अंत गोत्तायितु इल्लिगे बन्नि 3 3 प्लस 4 प्लस 6 4 प्लस 6 10 10 प्लस 3 13 आयितु नानु स्क्वेर पाठ माडुवाग हेळिदे निमगे अटलीस्ट कनिष्ठ 30 तनक वर्गगळु स्क्वेर्स बरबेकु कनिष्ठ 15 तनक क्यूब बरबेकु 13 13 ज नमगे गोत्तिदे 169 13 13 ले 169 फॉर दिस क्वेश्चन 169 इज राइट आंसर नेक्स्ट क्वेश्चन एरडने प्रश्ने इल्लि नोडि फिगर्स कोट्टिद्दारे इल्लि 4 5 2 ओळगडे 38 6 3 4 ओळगडे 54 4 5 3 ಒಳಗಡೆ ಕ್ವೆಶ್ಚನ್ ಮಾರ್ಕ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ ದಟ್ ಇಸ್ ಇಂಪಾರ್ಟೆಂಟ್ ಇಲ್ಲಿ ಪ್ಯಾಟರ್ನ್ ನೀವು ಕಂಡುಹಿಡಿಯದೇ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇಲ್ಲಿ ಏನು ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಂತ ಬೇಕು ಇದರಲ್ಲಿ ಕ್ವೆಶ್ಚನ್ ಟಫ್ ಮಾಡಬೇಕು ಅಂದ್ರೆ ಈ ತರ ಮಾಡ್ತಾರೆ ನಾವು ಫಸ್ಟ್ ಅಡಿಷನ್ ಚೆಕ್ ಮಾಡ್ತೀವಿ 5 ಪ್ಲಸ್ 2 7 7 ಪ್ಲಸ್ 4 11 ಆಗುತ್ತೆ 11 ಸ್ಕ್ವೇರ್ 11 ಇಂಟು 2 11 ಇಂಟು 3 ಏನು ಮಾಡಿದ್ರು ಕೂಡ ಆನ್ಸರ್ ಬರ್ತಾ ಇಲ್ಲ ನೀವು ಬೇಕಾದ್ರೆ ಬೇರೆ ಬೇರೆ ಚೆಕ್ ಮಾಡಿದ್ರು ಬರಲ್ಲ ಇಲ್ಲಿ ಏನು ಮಾಡಿದ್ದಾರೆ ಇದನ್ನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ ನೆಕ್ಸ್ಟ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ ನೆಕ್ಸ್ಟ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಯಾವ ಥರ ಅಂತಂದ್ರೆ 5 ಇಂಟು 4 ಮಾಡಿದ್ದಾರೆ ಆಮೇಲೆ 4 ಇಂಟು 2 ಮಾಡಿದ್ದಾರೆ ದೆನ್ 2 ಇಂಟು 5 ಮಾಡಿದ್ದಾರೆ ಅಷ್ಟು ಆನ್ಸರ್ಸ್ನ ಅಡಿಷನ್ ಮಾಡಿದ್ರೆ ಆನ್ಸರ್ ಬರುತ್ತೆ ಇಲ್ಲಿ 5 4 ಸ 5 4 ಲೇ 20 4 2 ಸ 8 4 2 ಲೇ 8 2 5 ಸ 10 2 5 ಲೇ 10 10 ಒಂದು 20 ಪ್ಲಸ್ 8 38 ಆನ್ಸರ್ 38 ಬಂದಿದೆ ನೆಕ್ಸ್ಟ್ ಅದೇ ಪ್ಯಾಟರ್ನ್ ಇದೆಯಾ ಅಂತ ಇಲ್ಲಿ ಚೆಕ್ ಮಾಡಬೇಕು 3 ಮತ್ತೆ 6 ಮಲ್ಟಿಪ್ಲಿಕೇಶನ್ ಮಾಡಿ 6 ಮತ್ತೆ 4 ಮಲ್ಟಿಪ್ಲಿಕೇಶನ್ ಮಾಡಿ 4 ಮತ್ತೆ 3 ಮಲ್ಟಿಪ್ಲಿಕೇಶನ್ ಮಾಡಿ 3 ಇಂಟು 6 6 ಇಂಟು 4 4 ಇಂಟು 3 ಅಷ್ಟು ಅಡಿಷನ್ ಮಾಡಿ ನಮಗೆ ಆನ್ಸರ್ ಬರುತ್ತೆ 3 6 ಸ 18 63 18 6 4 ಸ 24 6 4 ಲೇ 24 4 3 ಸ 12 4 3 ಲೇ 12 ಅಷ್ಟು ಅಡಿಷನ್ ಮಾಡಿ 20 ಪ್ಲಸ್ 1 30 ಪ್ಲಸ್ 1 40 40 ಪ್ಲಸ್ 10 40 50 ಪ್ಲಸ್ 4 54 ನಿಮಗೆ ಈ ಥರ ಅಡಿಷನ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಒಂದು ಕಡೆಯಿಂದ ಮಾಡಿ 8 ಪ್ಲಸ್ 4 ಪ್ಲಸ್ 2 ಅಡಿಷನ್ ಮಾಡಿ ಈ ಕಡೆ ಅಡಿಷನ್ ಮಾಡಿ 54 ಬಂದಿದೆ ಸೇಮ್ ಪ್ಯಾಟರ್ನ್ ಇಲ್ಲೂ ಅಪ್ಲೈ ಆಗುತ್ತೆ ಇದೆರಡೂ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇದೆರಡೂ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇದೆರಡೂ ಮಲ್ಟಿಪ್ಲಿಕೇಶನ್ ಮಾಡಬೇಕು 5 ಇಂಟು 4 ದೆನ್ 4 ಇಂಟು 3 3 ಇಂಟು 5 ಇದಿಷ್ಟು ಅಡಿಷನ್ ಮಾಡಿ 5 4 ಸ 20 5 4 ಲೇ 20 4 3 ಸ 12 4 3 ಲೇ 12 5 3 ಸ 15 5 3 ಲೇ 15 ಅಷ್ಟು ಅಡಿಷನ್ ಮಾಡಿ 20 ಪ್ಲಸ್ 1 30 ಪ್ಲಸ್ 1 40 45 47 ಫಾರ್ ದಿಸ್ ಕ್ವೆಶ್ಚನ್ 47 ಇಸ್ ಅ ರೈಟ್ ಆನ್ಸರ್ ಈ ಫಾರ್ ದಿಸ್ ಕ್ವೆಶ್ಚನ್ 47 ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ ಥರ್ಡ್ ಒನ್ ಕ್ವೆಶ್ಚನ್ ನೋಡಿ ಇಷ್ಟು
ಈ ಲೆವೆಲ್ ಕ್ವೆಶ್ಚನ್ಸ್ ಇದುವರೆಗೆ ಬಂದಿಲ್ಲ ನಾನು ಸ್ವಲ್ಪ ಟಫ್ ಲೆವೆಲ್ ಇರಲಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರಲಿ ಅಂತೇಳಿ ಸ್ವಲ್ಪ ಟಫ್ ಲೆವೆಲು ಕೂಡ ಕೊಟ್ಟಿದ್ದೀನಿ ಇದರಲ್ಲಿ ನೋಡಿದ ತಕ್ಷಣ ಪ್ಯಾಟರ್ನ್ ಗೊತ್ತಾಗೋದಿಲ್ಲ ನಾವು ಚೆಕ್ ಮಾಡ್ತಾ ಬರಬೇಕಾಗುತ್ತೆ ನಂಬರ್ ಸೀರೀಸ್ ಎಲ್ಲ ನಿಮಗೆ ಜಾಸ್ತಿ ಈಸಿಯಾಗಿ ಬರಬೇಕು ಅಂತಂದ್ರೆ ನಂಬರ್ ಸೀರೀಸ್ ಆಗಿರಲಿ ಇನ್ಸರ್ಟಿಂಗ್ ನಂಬರ್ಸ್ ಆಗಿರಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ನೀವು ಸೊಲ್ಯೂಷನ್ ಮಾಡ್ತಾ ಹೋಗಬೇಕು ಇಲ್ಲಿ ನೋಡಿ ಏನು ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಂತೇಳಿ 3 + 2 = 5 + 4 = 9 ಆಗುತ್ತೆ 9 ಇಂದ ಏನು ಮಾಡಕ್ಕೆ ಬರೋದಿಲ್ಲ ಇಲ್ಲಿ ಮೈನಸ್ ಮಾಡಿದ್ರೆ 3 - 2 = 1 ಆಗುತ್ತೆ ಮತ್ತೆ 4 ನ ಆಡ್ ಮಾಡಿದ್ರೆ ನೋಡಿ ಇಲ್ಲಿ 3 - 2 = 1 ಆಗುತ್ತೆ 1 = 4 ಆಗುತ್ತೆ ಆನ್ಸರ್ ಬರಬಹುದು ಅದೇ ರೀತಿ 15 - 13 2 ಆಗುತ್ತೆ 2 - 3 = 6 ಇಲ್ಲಿ ಅಡಿಷನ್ ನೇ ಇರಬೇಕು ಮಲ್ಟಿಪ್ಲಿಕೇಶನ್ ನೇ ಇರಬೇಕು ಅಂತ ಏನಿಲ್ಲ ಎರಡು ಆಪರೇಷನ್ ಕೂಡ ಇರಬಹುದು ಅಡಿಷನ್ ಸಬ್ಟ್ರಾಕ್ಷನ್ ಕೂಡ ಇರಬಹುದು ಇದರಲ್ಲಿ ಏನು ಪ್ಯಾಟರ್ನ್ ಕೊಟ್ಟಿದ್ದಾರೆ 3 - 2 ಇಲ್ಲಿ ಪಕ್ಕದಲ್ಲಿರುವ ಸಂಖ್ಯೆಗಳಿಗೆ ಫಸ್ಟ್ ಸಬ್ಟ್ರಾಕ್ಷನ್ ಮಾಡಿದರೆ ಅದರಲ್ಲಿ ಆನ್ಸರ್ ಬಂದಿರೋ ಆನ್ಸರನ್ನು ಆನ್ಸರ್ 3 - 2 = 1 ಆಗುತ್ತೆ ಆನ್ಸರ್ನ ಕೆಳಗಡೆ ಇರುವ ಸಂಖ್ಯೆಗೆ ಮಲ್ಟಿಪ್ಲಿಕೇಶನ್ ಮಾಡಿದರೆ 4 - 1 = 4 ಹಾಗಾಗಿ ಇಲ್ಲಿ 4 ಬಂದಿದೆ ಇದೇ ರೀತಿ ನೋಡಿ ಇಲ್ಲಿ 15 - 13 ಮಾಡಿದರೆ 15 - 13 2 ಆಗುತ್ತೆ ಆ 2 ಅನ್ನು 3 ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದರೆ 2 - 3 = 6 ಇಲ್ಲಿ 6 ಬಂದಿದೆ ಇಲ್ಲಿ ಚೆಕ್ ಮಾಡೋಣ 17 - 13 17 - 13 = 4 4 × 2 = 8 ನಮ್ಮ ಇನ್ನು ಕೆಲವು ಮಕ್ಕಳು ಏನು ಹೇಳ್ತಾರೆ ಆಪ್ಷನ್ಸ್ ನೋಡ್ತಾರೆ ಇಲ್ಲಿ ಒಳಗಡೆ 4 ಇದೆ 6 ಇದೆ 8 ಇದೆ 4 ಇಂದ 6 ಆಗಿದೆ 6 ಇಂದ 8 ಆಗಿದೆ 8 ಇಂದ 10 ಆಗುತ್ತೆ ಅಂತ ಬರೀತಾರೆ ಇದು ಪ್ಯಾಟರ್ನ್ ಅಲ್ಲ ಇಲ್ಲಿ ಈ ಹೊರಗಡೆ ಪ್ಯಾಟರ್ನ್ನ ಸೊಲ್ಯೂಷನ್ ಕೊಡ್ತಾ ಬರಬೇಕು ಇಲ್ಲಿ ನೋಡಿ ಇಲ್ಲಿ 12 ಇದೆ 12 - 10 12 - 10 ಮಾಡಿದ್ರೆ 2 ಆಯಿತು 2 × 3 2 × 3 = 6 ಆಯಿತು ಫಾರ್ ದಿಸ್ ಕ್ವಶನ್ 6 ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ 4th ಕ್ವಶನ್ ಇಲ್ಲಿ ಬಾಕ್ಸ್ ಥರ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಗೊತ್ತಾಗಬೇಕು 4 ಸಂಖ್ಯೆಗಳಿಗೆ ನಾವು ಏನೋ ಪ್ಯಾಟರ್ನ್ ಕೊಡ್ತಾ ಇದ್ದೀವಿ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಒಂದು ಪ್ಯಾಟರ್ನಲ್ಲಿ ಅಂತಂದರೆ ಒಳಗಡೆದು ಆನ್ಸರ್ ಬರುತ್ತೆ ಇಲ್ಲೂ ಕೂಡ 4 ಸಂಖ್ಯೆಗಳು ಕೊಟ್ಟಿದ್ದಾರೆ ಸೊಲ್ಯೂಷನ್ ಕೊಟ್ಟ ಮೇಲೆ ಒಳಗಡೆ ಸಂಖ್ಯೆ ಬರಬೇಕು ಏನು ಮಾಡಿದ್ದಾರೆ ಅಂತ ಬೇಕು ಇಲ್ಲಿ ನೋಡಿ ಇಲ್ಲಿ 4 ಅಡಿಷನ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಿದ್ರೆ ಕಡಿಮೆ ಆಗುತ್ತೆ ಏನು ಮಾಡಬಹುದು ಇಲ್ಲಿ ನಾವು ನೋಡುವಾಗ ಎಲ್ಲ ದೃಷ್ಟಿಯಿಂದ ನೋಡಬೇಕು ಇಲ್ಲೇನು ಮಾಡಿದ್ದಾರೆ ಅವರು ನಾವು ಜಸ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ ಅವರೇಜ್ ಥರ ಕಾಣಿಸ್ತಾ ಇದೆ ಒಂದು ಅವರೇಜ್ ಕೊಟ್ಟಿದ್ದಾರೆ ಅವರೇಜ್ ಚೆಕ್ ಮಾಡೋದಾಗಿದ್ರೆ ಈ ಹೇಗೆ ಮಾಡ್ತೀವಿ ನಾವು 36 + 18 + 24 + 42 ಎಲ್ಲವೂ ಕೂಡ ಆ್ಯಡ್ ಮಾಡ್ತೀವಲ್ವಾ ಎಲ್ಲವೂ ಅಡಿಷನ್ ಮಾಡಿ ಡಿವೈಡೆಡ್ ಬೈ 4 ಮಾಡ್ತೀವಿ ಆಗ ನಮಗೆ ಅವರೇಜ್ ಸಿಗುತ್ತೆ ಎಲ್ಲ ಅಡಿಷನ್ ಮಾಡಿದಾಗ ನನಗೆ 120 ಸಿಗ್ತಾ ಇದೆ 120 ಡಿವೈಡೆಡ್ ಬೈ 4 ಅಂದರೆ 4 × 1 = 4 4 × 3 = 12 1 × 0 = 30 ಆಗುತ್ತೆ 30 ಇಲ್ಲಿ ಕೊಟ್ಟಿದ್ದಾರೆ ನಾನು ಅವರೇಜಲ್ಲಿ ಇನ್ನೊಂದು ಟ್ರಿಕ್ಸ್ ಕೊಟ್ಟಿದ್ದೆ ಇಲ್ಲಿ ಚಿಕ್ಕ ಸಂಖ್ಯೆ ತಗೊಳ್ಳಿ ಇದಕ್ಕಿಂತ ಇದು ಜಾಸ್ತಿ ಎಷ್ಟಿದೆ ಜಾಸ್ತಿ ಎಷ್ಟಿದೆ ಜಾಸ್ತಿ ಎಷ್ಟಿದೆ ಅಂತ ಎಲ್ಲವೂ ಅಡಿಷನ್ ಮಾಡಿಕೊಂಡು ಡಿವೈಡೆಡ್ ಬೈ 4 ಮಾಡಿ ಚಿಕ್ಕ ಸಂಖ್ಯೆಗೆ ಆ್ಯಡ್ ಮಾಡಿ ಬರುತ್ತೆ ಅಂತ ಹೇಳಿ ಇಲ್ಲಿಗೆ ಬನ್ನಿ ಸೇಮ್ ಇಲ್ಲೂ ಕೂಡ ಅವರೇಜ್ ಚೆಕ್ ಮಾಡೋಣ 27 + 23 + 21 + 29 ಡಿವೈಡೆಡ್ ಬೈ 4 ಸಂಖ್ಯೆಗಳಿದ್ದಾವೆ 4 ಸಂಖ್ಯೆಗಳು ಅಷ್ಟು ಆ್ಯಡ್ ಮಾಡಿದರೆ ನಮಗೆ 100 ಬರುತ್ತೆ ಡಿವೈಡೆಡ್ ಬೈ 4 ಅಂದರೆ 25 ಇಲ್ಲ ಅಂತಂದರೆ ಚಿಕ್ಕ ಸಂಖ್ಯೆ ತಗೊಳ್ಳಿ 21 ಕ್ಕಿಂತ 29 ಎಷ್ಟು ಜಾಸ್ತಿ ಇದೆ 8 ಇಲ್ಲಿ 6 8 + 6 = 14 ಇಲ್ಲಿ 21 ಇದೆ 2 ಜಾಸ್ತಿ ಇದೆ 16 ಆಯಿತು 16 ಡಿವೈಡೆಡ್ ಬೈ 4 ಮಾಡಿದಾಗ 4 ಬಂತು 21 4 ಮಾಡಿದಾಗ 25 ಬಂತು ಇದಕ್ಕೆ 25 ಕರೆಕ್ಟ್ ಆನ್ಸರ್ ಬಂತು ಅದೇ ರೀತಿ ಇಲ್ಲೂ ಅವರೇಜ್ ಕಂಡುಹಿಡಿಯಿರಿ 37 + 29 + 33 + 41 ಡಿವೈಡೆಡ್ ಬೈ 4 ಇದಿಷ್ಟು ಆ್ಯಡ್ ಮಾಡಿದಾಗ ನನಗೆ 140 ಬರುತ್ತೆ 140 ಡಿವೈಡೆಡ್ ಬೈ 4 4 × 1 = 4 4 × 3 = 12 4 × 1 = 4 4 × 3 = 12 2 ಉಳಿತು 4 × 5 = 20 4 × 5 = 20 35 ಆಯಿತು ಫಾರ್ ದಿಸ್ ಕ್ವಶನ್ 35 ಈಸ್ ರೈಟ್ ಆನ್ಸರ್ ಇದುವರೆಗೂ ನಾವು ನಂಬರ್ ಸೀರೀಸಲ್ಲಿ ಮತ್ತು ಇನ್ಸರ್ಟಿಂಗ್ ನಂಬರ್ಸಲ್ಲಿ ಯಾವ ಥರ ಪ್ರಶ್ನೆ ಕೇಳಬಹುದು ನಾವು ಯಾವ ಥರ ಸೊಲ್ಯೂಷನ್ ಕೊಡಬೇಕು ಅಂತ ನೋಡಿದ್ವಿ ಇದೇ ಪ್ಯಾಟರ್ನಲ್ಲಿ ಇರಬೇಕು ಅಂತ ಇಲ್ಲ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಪ್ಯಾಟರ್ನಲ್ಲೂ ಕೂಡ ಕ್ವಶನ್ಸ್ ಬರಬಹುದು ನೀವು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಕೊಟ್ಟಿರೋ ಕ್ವಶನ್ ಪೇಪರ್ಸ್ ಎಲ್ಲವೂ ಕೂಡ ಅನಾಲಿಸಿಸ್ ಮಾಡ್ತಾ ಬನ್ನಿ ಏನಾದರೂ ಡೌಟ್ಗಳು ಬಂತು ಏನು ಇನ್ಸರ್ಟಿಂಗ್ ನಂಬರ್ಸ್ ಆಗಿರಲಿ ನಂಬರ್ ಸೀರೀಸ್ ಆಗಿರಲಿ ಸ್ವಲ್ಪ ಚೇಂಜ್ ಆಗಿದೆ ಪ್ಯಾಟರ್ನ್ ಅಂತ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್
ನೆಕ್ಸ್ಟ್ ಕ್ಲಾಸಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದುವರೆಗೂ ನೀವು ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಚಾನಲ್ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.